ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಜಕ ಜನ್ರೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಶೇರ್ ಚಾಟ್ನಲ್ಲಿ ಫಾಲೋವರ್ಸ್ ಮತ್ತು ನೀವು ಮಾಡಿರೋ ಪೋಸ್ಟ್ ಬಗ್ಗೆ ವ್ಯೂಸ್ ಯಾವ ಥರ ತರಬೇಕಂತ ಈ ವಿಡಿಯೋಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿ ವಿಡಿಯೋ ಮಾಡಲಾಗ್ತಾ ಇದೆ. ಸ್ಕ್ರೀನ್ ಶಾಟ್ ಮತ್ತು ಸ್ಕ್ರೀನ್ ರೆಕಾರ್ಡ್ ಎಲ್ಲ ಶೇರ್ ಚಾಟ್ ಅಪ್ಲಿಕೇಶನಲ್ಲಿ ಅಲೋವ್ ಇಲ್ಲ. ಟ್ರೆಂಡಿಂಗ್ ಟ್ಯಾಕ್ಸ್ ಅಂತ ಏನಿರುತ್ತಲ್ಲ, ಅದು ಯೂಸ್ ಮಾಡಿದ್ರೆ ಮಾತ್ರ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಟ್ರೆಂಡಿಂಗ್ ಟ್ಯಾಕ್ಸ್ನಲ್ಲಿ ಹೋಗಿ ಅಲ್ಲಿ ವಿಡಿಯೋಗಳು ಪೋಸ್ಟ್ ಮಾಡಬೇಕು ಮತ್ತು ಕೆಳಗಡೆ ಟ್ಯಾಕ್ಸ್ ಹಾಕಬೇಕು. ಅದು ಏನು ವಿಡಿಯೋ ಇರುತ್ತಲ್ಲ ಅದರ ರಿಲೇಟೆಡ್ ಆಗಿ ಟ್ಯಾಕ್ಸ್ ಹಾಕಿದರೆ ಮಾತ್ರ ವಿಡಿಯೋ ವೈರಲ್ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಶೇರ್ ಚಾಟ್ ಯೂಸ್ ಮಾಡ್ತಾ ಇರಬೇಕು. ನೀವು ಎಲ್ಲಿವರೆಗೆ ಶೇರ್ ಚಾಟ್ ಯೂಸ್ ಮಾಡ್ತಾ ಇರ್ತಿರಲ್ಲ ಅಲ್ಲಿವರೆಗೆ ರೀಚಸ್ ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಸ್ವಂತ ಕಂಟೆಂಟ್ಸ್ ಜಾಸ್ತಿ ಆಗ್ತಿರಬೇಕು. ಟ್ರೆಂಡಿಂಗ್ ಟ್ಯಾಕ್ಸ್ ಯಾವುದು ಅಂದರೆ ಈ ಥರ ಮೇಲ್ ಕಾಣ್ತಾ ಇದೆಯಲ್ಲ, ಇವೆಲ್ಲ ಟ್ರೆಂಡಿಂಗ್ ಟ್ಯಾಕ್ಸ್. ಈ ಟ್ರೆಂಡಿಂಗ್ ಟ್ಯಾಕ್ಸ್ನಲ್ಲಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ವಿಡಿಯೋ ಹಾಕಬೇಕು. ಇದು ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಆದ ಕಾರಣ ಇಲ್ಲಿ ಪ್ಲಸ್ ಐಕನ್ ಬರಲ್ಲ. ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಪ್ಲಸ್ ಅಂತ ಬರುತ್ತೆ. ನೀವು ಯಾವುದು ಟ್ರೆಂಡಿಂಗ್ ಟ್ಯಾಕ್ಸ್ ಓಪನ್ ಮಾಡ್ತಿರಲ್ಲ ಅಲ್ಲಿ ಪ್ಲಸ್ ಐಕನ್ ಬರುತ್ತೆ, ಅಲ್ಲಿ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಅಲ್ಲಿ ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡಬೇಕು. ನೀವು ಯಾವುದು ವಿಡಿಯೋ ಹಾಕ್ತಿರಲ್ಲ ಅದರ ರಿಲೇಟೆಡ್ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ರೀಚಸ್ ಮತ್ತು ವ್ಯೂಸ್, ಲೈಕ್ಸ್ ಮತ್ತು ಫಾಲೋವರ್ಸ್ ಆಟೋಮೆಟಿಕ್ಲಿ ಕಂಟಿನ್ಯೂ ಮಾಡ್ತಾ ಇದ್ದರೆ ಆಟೋಮೆಟಿಕ್ಲಿ ಹೆಚ್ಚಿಗಾಗ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.